ಕನ್ನಡದ ಸೀರಿಯಲ್ನಲ್ಲಿ ಟಾಪ್ ಒನ್ ಆಗಿ ಬರ್ತಿರೋವಂಥ ರಾಮಾಚಾರಿ ಸೀರಿಯಲ್ನಲ್ಲಿ ಈಗ ಚಾರು ಪಾತ್ರಧಾರಿ ಮಾಡ್ತಿರೋವಂಥ ಚಾರು ಇನ್ನೂ ನೆನಪು ಅಷ್ಟೇ ಅಂತಲೇ ಕೂಡ ಇಲ್ಲಿ ಹೇಳ್ಬೋದು. ಹಾಗಾದ್ರೆ ಏನಾಯಿತು ಈ ನಟಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ, ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ರಾಮಾಚಾರಿ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಬರ್ತಿರೋದು ನಂಬರ್ ಒನ್ TRP ಸ್ಥಾನವನ್ನು ಕೂಡ ಹೊಂದಿದೆ. ಇನ್ನು ಒಳ್ಳೆ ಕಥಾ ಅಂದರವನ್ನು ಹೊಂದಿರುವಂಥ ಶಾಸ್ತ್ರಿಗಳ ಮನೆ ಕಥೆಯಾಗಿರೋದು ತುಂಬಾ ಅದ್ಭುತವಾಗಿ ಮೂಡಿ ಬರ್ತದೆ. ಶ್ರೀಮಂತರ ಮನೆ ಹೆಣ್ಣುಮಗಳಾಗಿ ಬಂದು ರಾಮಾಚಾರಿ ಮದುವೆ ಆದ ನಂತರವೂ ಕೂಡ ಅವರ ತಾಯಿ ಮನೆ ಕಾಟವನ್ನು ತಪ್ಪದೆ ಇರೋದು ಈ ಸೀರಿಯಲ್ನ ಕಥಾ ಅಂದರವಾಗಿದ್ದು, ಸದ್ಯ ಈ ಸೀರಿಯಲ್ನಲ್ಲಿ ಸಾಕಷ್ಟು ಹೋರಾಟಗಳು ಇಲ್ಲಿ ತೋರಿಸಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ದ್ವಿಪಾತ್ರನೂ ಕೂಡ ಮಾಡಿದ್ದರು ರಾಮಾಚಾರಿಯವರು. ಇನ್ನು ಇನ್ನೊಂದು ಸಂದರ್ಭ ಏನಪ್ಪ ಅಂದರೆ ಈಗ ಚಾರು ಈ ಸೀರಿಯಲ್ನಲ್ಲಿ ಇನ್ನು ಇಲ್ಲ ಅಂತಲೇ ಕೂಡ ಹೇಳ್ಬೋದು. ಯಾಕೆ ಅಂತಂದರೆ ಈಗ ಮೋನಾ ಗುಡ್ಡು ಮನೆಯವರು ಒಂದು ದೊಡ್ಡ ಸಿನಿಮಾದಲ್ಲಿ ಅದು ದೊಡ್ಡ ನಾಯಕನ ಜೊತೆ ಈಗ ಅವಕಾಶ ಕೊಡಿ ಬಂದಿ ಅಂತ ಹೇಳಲಾಗಿದೆ. ಡಾಲಿ ಧನಂಜಯ್ ಅವರಿಗೆ ನಾಯಕಿಯಾಗಿ ಇವರು ಕಾಣಿಸ್ಕೊಳ್ತಿದ್ದಾರೆ ಮುಂದಿನ ಒಂದು ಸಿನಿಮಾಗಳಲ್ಲಿ ಅಂತ ಹೇಳಲಾಗಿದೆ. ಇದೇ ಕಾರಣಕ್ಕಾಗಿ ರಾಮಾಚಾರಿ ಸೇರಲಿಂದ ಹೊರಬರ್ತಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ರಾಮಾಚಾರಿ ಸೇರಿನಲ್ಲಿ ಮೋನಾ ಗುಡ್ಡು ಮನೆ ಅಲಿಯಾಸ್ ಚಾರು ಅವರ ಪಾತ್ರ ಬೇರೊಬ್ಬರು ನಾಯಕಿ ಮುಂದುವರಿಸಬಹುದು ಅಂತ ಕೂಡ ಈಗ ಹೇಳಲಾಗಿದೆ. ಏನೇ ಇರಲಿ ಇವರು ಮುಂದಿನ ಜೀವನ ಚೆನ್ನಾಗಿಲ್ಲ ಅಂತ ಬಯಸೋಣ.